ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ ಆ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಂಡಾ ಹೆಲ್ಪರ್ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪಂಡಾ ಹೆಲ್ಪರ್ ಆ್ಯಪ್ ಅಂದರೆ ಏನು, ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು, ಇದನ್ನು ನೀವು ಹೇಗೆ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಈಗ ಮೊದಲಿಗೆ ಗೂಗಲಲ್ಲಿ ಹೋಗಿ ಪಂಡಾ ಹೆಲ್ಪರ್ ಅಂತ ಟೈಪ್ ಮಾಡ್ತಿದ್ದೀನಿ. ಇದೊಂದು ಒಳ್ಳೆ ಆ್ಯಪ್ ಗೈಸ್. ನೀವು ಫ್ರೀಯಾಗಿ ಯಾವುದೇ ಹಣ ಪೇಡ್ ಮಾಡಿದೆ, ನೀವು ಯಾವುದೇ ಆ್ಯಪ್ ಬೇಕಾದರೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಸುಮಾರು APK ಮೋಡ್ಗಳಿವೆ, ಆದರೆ ಯಾವುದು ಸರಿಯಾಗಿ ವರ್ಕ್ ಆಗಲ್ಲ. ನೋಡಿ, ಈಗ ಹೋಗಿ ನೀವು ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನ್ಯೂ ಪೇಜ್ ಲೋಡ್ ಆಗುತ್ತೆ. ನೋಡಿ, ಈ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಲ್ಲಿ ಕೊಟ್ಟಿದ್ದಾರೆ, ಯಾವ ಥರ ವರ್ಕ್ ಆಗುತ್ತೆ ಅಂತ. ಹಾಗೆ ಮೊದಲಿಗೆ ಬಂದು ನೀವು ಡೌನ್ಲೋಡ್ ಫಾರ್ ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇನ್ನೊಂದು ಪೇಜ್ ಲೋಡ್ ಆಗುತ್ತೆ. ಇದರಲ್ಲಿ ಮೂರೇ ಡೌನ್ಲೋಡ್ ಆಪ್ಷನ್ಸ್ ಇದೆ, APK 1, APK 2, APK 3 ಅಂತ. ಅದರಲ್ಲಿ ಎರಡು APK 2 and 3 ಯಾವುದು ವರ್ಕ್ ಆಗಲ್ಲ ಗೈಸ್, ನೀವು APK 1 ಮೇಲೆ ಹೋಗಿ ಕ್ಲಿಕ್ ಮಾಡಬೇಕಾಗತ್ತೆ ಡೌನ್ ಮಾಡಲಿಕ್ಕೆ. ಹೋಗಿ ಮೊದಲಿಗೆ APK 1 ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನಂತರ ಡೌನ್ಲೋಡ್ ಅಂತ ಬರುತ್ತೆ ಕೆಳಗಡೆ, ಡೌನ್ಲೋಡ್ ಮಾಡಬೇಕು. ನಂತರ ಡೌನ್ಲೋಡ್ ಆದ ತಕ್ಷಣ ಡೌನ್ಲೋಡ್ಗೆ ಹೋಗಿ ನಾವು ಈ APKಯನ್ನು ಡೌನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇನ್ಸ್ಟಾಲ್ ಅಂತ ಆಪ್ಷನ್ ಅಂತ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇನ್ಸ್ಟಾಲ್ ಆಗ್ತಾ ಇದೆ, ಇನ್ಸ್ಟಾಲ್ ಆಗ್ತಾ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡೈರೆಕ್ಟ್ ಹೋಮ್ ಪೇಜ್ಗೆ ಹೋಗಿ ಇದನ್ನು ಓಪನ್ ಮಾಡ್ತಿದ್ದೀನಿ. ನೋಡಿ, APK ಬಂದಿದೆ, ಪಂಡಾ ಹೆಲ್ಪರ್ ಆ್ಯಪ್. ಫಸ್ಟ್ ಈ ಥರ ಇಂಟ್ರಡಕ್ಷನ್ ಬರುತ್ತೆ, ಎಲ್ಲೋ ಮೇಲೆ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡಬೇಕು. ಲೊಕೇಶನ್ ಕೇಳ್ತಾ ಇದೆ, ನಾನು D9 ಅಂತ ಕೊಡ್ತೀನಿ. ನೋಡಿ, ಇದರಲ್ಲಿ ಸಾಕಷ್ಟು ಪ್ರೋ ಆ್ಯಪ್ಗಳಿವೆ. ಪ್ಲೇಸ್ಟೋರಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಹಣವನ್ನು ಪೇಡ್ ಮಾಡಬೇಕಾಗತ್ತೆ, ಆದರೆ ಇದರಲ್ಲಿ ಆಗಿಲ್ಲ, ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ನೋಡಿ, ನಿಮಗೆ ಪ್ಲೇಸ್ಟೋರ್ಗೆ ಹೋಗಿ ನಿಮಗೆ ಪ್ರೂಫ್ ಕಾಣಿಸ್ತೀನಿ. ನೋಡಿ, ಪ್ಲೇಸ್ಟೋರ್ಗೆ ನೀವು ಹೋಗ್ಬಿಟ್ಟು ನೀವು ಬೇಕಾದ್ರೆ ನೋಡ್ಬೋದು. ಕೆಳಗಡೆ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಟಾಪ್ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಗೆ ಟಾಪ್ ಫ್ರೀ ಅಂತ ಕಾಣಿಸ್ತಿದೆ, ಅಲ್ಲಿ ಟಾಪ್ ಪೇಡ್ ಅಂತ ಸರ್ಚ್ ಮಾಡಿ ನೀವು ನೋಡ್ಬೇಕು. ನೋಡಿ, ಯಾವ ಥರ ನೀವು ಟಾಪ್ ಪೇಡ್ ಆ್ಯಪ್ಸ್ಗಳು ಹಣವನ್ನು ಕೊಟ್ಟು ಪರ್ಚೇಸ್ ಮಾಡಬೇಕು. ನೋಡಿ, ನಾನು ಒಂದು ಎಕ್ಸಾಂಪಲ್ ಕಾಣಿಸ್ತೀನಿ. ಎಂಎಕ್ಸ್ ಪ್ಲೇಯರಿಗೆ 480 ರುಪೀಸ್ ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ, ಆದರೆ ಪಂಡಾ ಹೆಲ್ಪರ್ನಲ್ಲಿ ನೋಡಿ ನೀವು ಹೇಗೆ ಫ್ರೀಯಾಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತ ನಾನು ಸರ್ಚ್ ಮಾಡ್ತಿದ್ದೀನಿ. MX ಪ್ಲೇಯರ್ APK ಅಂತ ನೋಡಿ, MX ಪ್ಲೇಯರ್ APK ಅವ್ರಿಗೆ ಸರ್ಚ್ ಮಾಡಿದ್ದೀನಿ. ನೋಡಿ, ಫಸ್ಟ್ ಆಪ್ಷನ್ ನೋಡಿ ಬಂದಿದೆ, MX ಪ್ಲೇಯರ್ APK ಪ್ರೋ ಆ್ಯಪ್. ಇದು ಪ್ಲೇಸ್ಟೋರಲ್ಲಿ 480 ರುಪೀಸ್, ಆದರೆ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಡೌನ್ಲೋಡ್ ಮಾಡೋದು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಸ್ಟಾರ್ಟೆಡ್ ಅಂತ ಬರುತ್ತೆ. ನೋಡಿ, ಡೌನ್ಲೋಡ್ ಸ್ಟಾರ್ಟ್ ಆಗಿದೆ, ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಎಷ್ಟು ಈಸಿಯಾಗಿ ಇದರಲ್ಲಿ ಈ MX ಪ್ಲೇಯರ್ ಒಂದೆಲ್ಲ ಯಾವ ಆ್ಯಪ್ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಬೋದು. ನಾನು ನಿಮಗೆ ಇನ್ನೊಂದು ಆ್ಯಪ್ PUBG ಡೌನ್ಲೋಡ್ ಮಾಡಿ ಕಾಣಿಸ್ತೇನೆ. PUBG ನೋಡಿ, ಸಾಕಷ್ಟು ಆ್ಯಪ್ ಇದೆ. PUBG ಹೋಗಿ ಕೆಳಗಡೆ ಇರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಆಯಿತು, ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ನೋಡಿ, ನೀವು ಚೆಕ್ ಮಾಡ್ಬೋದು ಬೇಕಿದ್ರೆ. ನೋಡಿ, MX ಪ್ಲೇಯರ್ ಮತ್ತು PUBG ಯಾವುದೇ ಇಲ್ಲ, ನೀವು ಯಾವ ಆ್ಯಪ್ ಬೇಕಾದರೂ ಫ್ರೀಯಾಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದೊಂದು ಒಳ್ಳೆಯ ಆ್ಯಪ್ ಗೈಸ್, ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.